ಈಗ ಬಿ ಎ ಥರ್ಡ್ ಸೆಮ್ಮಿನ ಅಧ್ಯಾಯ ಒಂದರಲ್ಲಿ ಒಂದು ಮೂರನೇ ಸೆಷನ್ನು, ಅದರಲ್ಲಿ ಇಲ್ತಮಾಷನ ಸಾಧನೆಗಳನ್ನು ನಾವು ನೋಡೋಣ. ಇಲ್ಲಿ ಮೊದಲೇ ಒಂದು ಸೆಷನಲ್ಲಿ ಕುತ್ಬುದ್ದಿನ ಒಂದು ಜೀವನ ಒಂದು ಸಾಧನೆಗಳು, ಎರಡನೇ ಒಂದು ಸೆಷನ್ನಲ್ಲಿ ಇಲ್ತಮಾಷನ ಒಂದು ಆರಂಭದ ಜೀವನ ಮತ್ತೊಂದರಗಳು, ಮೂರನೇ ಒಂದು ನಾವು ಸೆಷನ್ನಲ್ಲಿ ಏನು ನೋಡಿದ್ವಿ ಅಂದರೆ ಇಲ್ಲಿ ಇಲ್ತಮಾಷನ ಒಂದು ಸಾಧನೆಗಳನ್ನು ನೋಡ್ತೀವಿ. ಇಲ್ತಮಾಷನ ಸಾಧನೆಗಳನ್ನು ಎರಡು ಭಾಗವಾಗಿ ಮಾಡಲಾಗಿದೆ. ಮೊದಲನೇದಾಗಿ ಮಿಲಿಟರಿ ಒಂದು ಸಾಧನೆಗಳು, ಎರಡು ಆಡಳಿತಾತ್ಮಕ ಸಾಧನೆಗಳು. ಇವನ್ನ ಇಶ್ವಿನ ಕೃಷಕ 1211 1236 ಇಲ್ಲಿ ಮೊದಲು ಮಿಲಿಟರಿ ಒಂದು ದಿಗ್ವಿಜಯಗಳನ್ನು ಮೊದಲು ನೋಡ್ತೀವಿ. ಅಂದರೆ ರಾಜ್ಯಕ್ಕೆ ಒಂದು ಸಾಧನೆ ಏನು ಮಾಡಿದ ಅಂತ. ಇಲ್ಲಿ ಒಂದನೇ ಸಾಧನೆಯನ್ನು ಕುತ್ಬಿ ಅಮೀರರ ಒಂದು ದಮನವನ್ನು ಮಾಡಿದ, ಅದು ಕೃಷಕ 1212 1213 ಒಂದು ಇಸ್ವಿ. ಇಲ್ಲಿ ಕುತ್ಬಿ ಮತ್ತು ಮುಜ್ಜಿ ಇವರು ಯಾರಂದರೆ ದೆಹಲಿಯ ಇವರ ಒಂದು ಜನಾಂಗದ ಶ್ರೀಮಂತ ಅಮೀರರು, ಜೊತೆಗೆ ದೆಹಲಿ ಸಿಂಹಾಸನ ಆಕಾಂಕ್ಷಿಗಳು ಕೂಡ ಆಗಿದ್ದರು. ಇಲ್ತಮಾಷನ ಅಧಿಕಾರವನ್ನು ವಿರೋಧಿಸಿ ನಿಂತರು ಇವರು. ಇಲ್ತಮಾಷನು ಅವರನ್ನು ಒಂದು ದೆಹಲಿಯ ಬಳಿ ಸಂಪೂರ್ಣವಾಗಿ ಈ ಏನು ಕುತ್ಬಿ ಮತ್ತು ಮುಜ್ಜಿ ಶ್ರೀಮಂತ ಅಮೀರರನ್ನು ಸೋಲಿಸಿ ಅವರನ್ನು ಸೊದೆ ಬಡಿದನು. ಅದರ ಜೊತೆಗೆ ಅವನಲ್ಲಿ ಆ ಒಂದನೇ ಸಾಧನೆಯಲ್ಲಿ ಇವನಿಗೆ ಏನು ಒಂದು ಪ್ರದೇಶಗಳನ್ನು ಪಡ್ಕೊಂಡಂದರೆ ಶಿವಲಿಂಗ ಪದೋನ್ ಆಹುತಿಗಳು ಕೂಡ ಅವನ ವಶವಾದವು. ನೆಕ್ಸ್ಟ್ ಎರಡನೇ ಒಂದು ಇಲ್ತಮಾಷನ ಸಾಧನೆಗಳು ಅಂತಂದರೆ ಇಲ್ಲಿ ಹಿಲ್ದೋಜನ ಒಂದು ಜೊತೆಗೆ ಇಲ್ತಮಾಷನ ಒಂದು ಸಾಧನೆ, ಜೊತೆಗೆ ಈ ಒಂದು ಸಮಯದಲ್ಲಿ ಇಲ್ದೋಜನ ಹಂತ ಕೂಡ ಅವನ ಸೋಲು ಮತ್ತು ಹಂತ ಕೂಡ ಆಗುತ್ತೆ. ಅದು ಯಾವಾಗಂದರೆ ಕೃಷಕ 1215. ಇಲ್ಲಿ ಮೊಹಮ್ಮದ್ ಗೋರಿಯ ಮರಣದ ನಂತರ ಗಜ್ನಿ ಸುಲ್ತಾನನಾದ ಇಲ್ಲಿ ಮೊಹಮ್ಮದ್ ಮರಣ ನಂತರ ಮೊಹಮ್ಮದ್ ಗೋರಿ ಮರಣದ ನಂತರ ಗಜ್ನಿ ಸುಲ್ತಾನನಾದ ಮೊಹಮ್ಮದ್ ಗೋರಿಯ ಗುಲಾಮನಾದ ತಾಜುದ್ದೀನ್ ಇಲ್ದೋಜನು ಅವನು ಕೂಡ ಹಿಂದೂಸ್ತಾನ್ ಸಾರ್ವಭೌಮನಾಗಲು ಒಂದು ಬಯಸಿದನು. ಜೊತೆಗೆ ಒಂದು ದೆಹಲಿಯ ಸಿಂಹಾಸನ ಆಕಾಂಕ್ಷೆ ಕೂಡ ಆಗಿದ್ದನು. ಇದರ ಜೊತೆಗೆ ಅವನು ಅದಕ್ಕಾಗಿ ಇಲ್ತಮಾಷನ ಒಂದು ಏನು ಒಂದು ಅಧಿಕಾರವನ್ನು ಅವನು ಅಲ್ಲಗಳೆದನಂದರೆ ತಾನೇ ಸ್ವತಂತ್ರ ಎಂದು ಘೋಷಿಸಿಕೊಂಡನು. ಐಬಕನ ಮರಣ ನಂತರ ಅವನ ಒಂದು ವರ್ತನೆ ಎಲ್ಲೇ ಮೀರಿತು. ಪಂಜಾಬಿನ ಮೇಲೆ ದಾಳಿ ಮಾಡಿ ಇಲ್ದೋಜ್ ಕುಬೇಜನನ್ನು ಕೂಡ ಇಂಥ ಸಮಯದಲ್ಲಿ ಇಲ್ತಮಾಷನ ಸೋಲಿಸಿ ದೆಹಲಿಯತ್ತ ನುಗ್ಗಿದನು. ಕೃಷಿಕ 1215 ಇಲ್ತಮಾಷನು ಸುಪ್ರಸಿದ್ಧ ಒಂದು ತರೈನ್ ಕದನದಲ್ಲಿ ಕೂಡ ಇಲ್ದೋಜನನ್ನು ಸೋಲಿಸಿ ಬದನಿಯಲ್ಲಿ ಬಂಧಿಸಿದನು. ಅನಂತರ ಅವನು ಇದೇ ಸಮಯದಲ್ಲಿ ಅವನು ಕೃಷಿಕ 1215 ಇಲ್ದೋಜ್ ಕೊಲೆಯಾದನು. ಹೀಗೆ ಇಲ್ತಮಾಷನಿಗೆ ಒಂದು ಭಯಂಕರ ಶತ್ರು ಒಂದು ಬಾಧೆ ನೀಗಿತು ಈ ಸಮಯದಲ್ಲಿ. ನೆಕ್ಸ್ಟ್ ಮೂರನೇ ಒಂದು ಸಾಧನೆಯನ್ನು ನಾವು ನೋಡಿದ್ವಿ. ಅದು ಮೂರನೇ ಸಾಧನೆ ಅಂದರೆ ಕುಬೇಜನೊಡನೆ ಯುದ್ಧ. ಅದು ಕೃಷಕ 1217 ಪ್ರಾರಂಭವಾಗಿ ಕೃಷಕ 1228 ಮುಗಿಯುತ್ತೆ. ಈ ಒಂದು ಏನಂದರೆ ಇಲ್ಲಿ ಈ ಒಂದು ಇಲ್ತಮಾಷನ ಅಧಿಕಾರವನ್ನು ವಿರೋಧಿಸುವುದರಲ್ಲಿ ಇಲ್ಲಿ ಮುಲ್ತಾನ್ ಮತ್ತು ಸಿಂಧಗಳ ರಾಜ್ಯಪಾಲನಾದ ನಾಸರುದ್ದೀನ್ ಕುಬೇಜನು ಕೂಡ ಒಬ್ಬನು. ಇಲ್ಲಿ ಐಬಕನ ಮರಣದ ಲಾಭ ಪಡೆದ ಅವನು ಕೃಷಕ 1217 ಪಂಜಾಬಿನ ಕೆಲವು ಭಾಗಗಳನ್ನು ಕೂಡ ಅವನು ಆಕ್ರಮಿಸಿದನು. ಇದನ್ನು ಸಹಿಸದ ಇಲ್ತಮಾಷನು ಮತ್ತೊಮ್ಮೆ ಕುಬೇಜನನ್ನು ಅವನು ಸೋಲಿಸಿದನು. ಸೋಲಿಸಿ ಪಂಜಾಬಿನಿಂದ ನಾಸಿರ್ನನ್ನು ಕೂಡ ಹೊರಹಾಕಿದನು. ಆತ ಕೆಳಗಿನ ಸಿಂಧನ ಭಕ್ತರೆಂಬಲ್ಲಿ ಒಂದು ನಾಸಿರುದ್ದೀನ್ ಕುಬೇಜ್ ಆಶ್ರಯ ಪಡೆದನು. ಮತ್ತೊಮ್ಮೆ ಭಕ್ತರನ್ನೇ ಹಿಡಿದುಕೊಂಡು ತಪ್ಪಿಸಿಕೊಳ್ಳಲು ಹೊರಟ ನಾಸಿರ್ ಸಿಂಧು ನದಿಯಲ್ಲಿ ಬಿದ್ದು ಇದೇ ಒಂದು ಸಮಯದಲ್ಲಿ ಪ್ರಾಣ ಬಿಟ್ಟನು. ಕ್ರಿಸ್ತ 1228 ಇಲ್ತಮಾಷನಿಗೆ ಯಾವಾಗ ನಾಸಿರುದ್ದೀನ್ ಕುಬೇಜ ಒಂದು ಮರಣ ಹೊಂದಿದ ತಕ್ಷಣ ಇವನಿಗೆ ಉಚ್ಚ್ ಮತ್ತು ಸಿಂಧು ಅಂದರೆ ಮುಲ್ತಾನ ಒಂದು ಪ್ರದೇಶಗಳು ದೆಹಲಿಯ ಸಿಂಹಾಸನದ ಆಧಿಪತ್ಯಕ್ಕೆ ಒಳಗಾಗ್ತವೆ. ಈ ಮೇಲಿನ ಎರಡೂ ದಿಗ್ವಿಜಯಗಳು ಇವನಿಗೆ ಇಲ್ತಮಾಷನಿಗೆ ನಿರ್ಣಾಯಕವಾಗಿದ್ದು ಇನ್ನೂ ಸೇವೆಯಲ್ಲಿದ್ದ ದೆಹಲಿ ಸುಲ್ತಾನ್ ಸಾಮ್ರಾಜ್ಯಕ್ಕೆ ಒಂದು ಏನಂದರೆ ಒಂದು ಭದ್ರ ಬುನಾದಿಯನ್ನು ಕೂಡ ಹಾಕಿಕೊಟ್ಟವು.
ನೆಕ್ಸ್ಟ್ ಒಂದು ನಾಲ್ಕನೇ ಒಂದು ಏನು ಒಂದು ಸಾಧನೆ ಹೇಳ್ತಾ ಅಂತಂದರೆ, ಅವನಿಗೆ ಇದೇ ಸಮಯದಲ್ಲಿ ಎರಡು ದಿಗ್ವಿಜಯಗಳಿಂದ ಇಲ್ದೋಜ್ ಮತ್ತು ಕುಬೇಚನ ಒಂದು ದಿಗ್ವಿಜಯಗಳಿಂದ ಅವನಿಗೆ ಇದೇ ಸಮಯದಲ್ಲಿ ಒಂದು ಬಗ್ದಾದನ ಕಲಿಪನಿಂದ ಮಾನ್ಯತೆ ದೊರೆಯಿತು. ಕ್ರಿಶಕ 1228. ಇಲ್ತಮಶನ ವಿಜಯಗಳನ್ನು ಮೆಚ್ಚಿದ ಬಗ್ದಾದನ ಕಲಿಪ ಆಲ್ ಮಾಸ್ತಾನ್ ಸೇರ್ ಬಲ್ಲಾಳನು ಇಲ್ತಮಶನಿಗೆ ಸುಲ್ತಾನಿ ಅಜಾಮ್ ಅಂದರೆ ಮಹಾ ಸುಲ್ತಾನ ಅನ್ನುವ ಬಿರುದನ್ನು ಕೊಟ್ಟನು. ಜೊತೆಗೆ ಅನೇಕ ವಸ್ತ್ರಾಭರಣ ಚಿನ್ನಾಭರಣಗಳನ್ನು ನೀಡಿ ಗೌರವಿಸಿದನು. ಅದರ ಜೊತೆಗೆ ಅವನು ಮತ್ತೆ ಒಂದು ಬಿರುದನ್ನು ಕೊಟ್ಟಿದ್ದಾನೆ. ಏನಂದರೆ ಅಮೀರ್ ಉಲ್ ಮಮಾಲಿಕ್ ಅಂತಂದರೆ ಮಹಾಸೇನಾನಿ, ಮಹಾ ಸುಲ್ತಾನನ ಜೊತೆಗೆ ಮಹಾಸೇನಾನಿ ಎಂಬ ಬಿರುದನ್ನು ಕೂಡ ಅವನು ಕೊಟ್ಟನು. ಇದರಿಂದ ಇಲ್ತಮಶನಿಗೆ ಒಂದು ದೆಹಲಿ ಸಿಂಹಾಸನದ ಒಂದು ಅಧಿಕಾರ, ಶಾಸನಬದ್ಧ ಅಧಿಕಾರ ಅಂದರೆ ಕಾನೂನುಬದ್ಧ ಅಧಿಕಾರ ಒಂದು ದೊರಕುವಂತಾಯಿತು. ಅಂದರೆ ಅನಂಶಕವಾಗಿ ಇದನ್ನು ಅವನು ಮುಂದುವರಿಸಿದನು. ನೆಕ್ಸ್ಟು ಒಂದು ಐದನೇ ಒಂದು ಸಾಧನೆ ಏನು ಇಲ್ತಮಶನ್ ಅಂದರೆ, ಇಲ್ಲಿ ಬಂಗಾಳದ ತೆಂಗೆ ದಮನ ಕ್ರಿಶಕ 1220-1230. ಇಲ್ಲಿ ಬಂಗಾಳದ ಬಲ್ಕ ಒಂದು ಕಿಲ್ಜಗಳು ಅದ್ದು ಮೀರಿ ಈ ಒಂದು ಸಮಯದಲ್ಲಿ ವರ್ತಿಸುತ್ತಿದ್ದರು. ಐಬಕ್ಕನು ಬಂಗಾಳದ ರಾಜ್ಯಪಾಲ ಹಲಿವರ್ಧನ್ ಖಾನನು ಕೂಡ ಸ್ವತಂತ್ರ ಅಂತೇಳಿ ಘೋಷಿಸಿಕೊಂಡನು ಇದೇ ಸಮಯದಲ್ಲಿ. ಅವನಂತೆ ಅವನ ಮಗ ಗೇಶುದ್ದೀನ್ ಬಿಹಾರವನ್ನು ವಶಪಡಿಸಿಕೊಂಡು ಅವನು ಕೂಡ ನಾನೇ ಸುಲ್ತಾನ ಎಂದು ಘೋಷಿಸಿಕೊಂಡಿದ್ದನು. ಅದಕ್ಕಾಗಿ ಇಲ್ತಮಶನ್ ಕೃಷಕ 1220 ಇಲ್ತಮಶ ಬಂಗಾಳವನ್ನು ಗೇಶುದ್ದೀನಿನಿಂದ ವಶಪಡಿಸಿಕೊಂಡು ಕಪ್ಪು ಕಾಣಿಕೆಯನ್ನು ಪಡೆದನು. ನಂತರ ಗೇಶುದ್ದೀನ್ ಸ್ವತಂತ್ರ ದೊರೆಯಂತೆ ವರ್ತಿಸಿದ್ದರಿಂದ ಇಲ್ತಮಶನು 1230 ಮತ್ತೆ ತನ್ನ ಮಗ ನಾಸಿರುದ್ದೀನ್ ಮಹಮ್ಮದನನ್ನು ಕಳಿಸಿದನು. ನಾಸಿರುದ್ದೀನ್ ಮಹಮ್ಮದನ ಗೇಸುದ್ದೀನನ್ನು ಸೋಲಿಸಿ ಕೊಂದು ಹಾಕಿ ಪುನಃ ಮತ್ತೆ ಬಂಗಾಳವನ್ನು ವಶಪಡಿಸಿಕೊಂಡನು. ನೆಕ್ಸ್ಟ್ ಇವನ ಆರನೇ ಒಂದು ಸಾಧನೆ ಅಂದರೆ ರಜಪೂತರು ಕೂಡ ಸೋಲು, ಅದು ಕ್ರಿಶಕ 1231. ಹಿಂದೂ ನಾಯಕರು ಟರ್ಕರ ಆಳ್ವಿಕೆಯನ್ನು ವಿರೋಧಿಸುತ್ತಿದ್ದರು. ಇಲ್ತಮಶನು ರಜಪೂತರನ್ನು ಸೋಲಿಸಿ ರಣತಂಬೂರು ಗ್ವಾಲಿಯರ್ಗಳನ್ನು ವಶಪಡಿಸಿಕೊಂಡ ನಂತರ ಕ್ರಿಶಕ 1231 ಜಲೋರ್ನ ವಿಧವ್ ಸಿಂಗ್ ಮತ್ತು ಗ್ವಾಲಿಯರ್ನ ಮಂಗಳದೇವನನ್ನು ಸೋಲಿಸಿದನು. ಇದರಿಂದ ಅವನಿಗೆ ಯಾವ್ಯಾವ ಪ್ರದೇಶಗಳೆಂದರೆ ಮಾಳ್ವಾ, ಬದನಿ, ಬನಾರಸ್ ಮತ್ತು ನಾಗೌರ್ ಬಿಲ್ಸಾಗಳು ಅವನ ಒಂದು ಇಲ್ತಮಶನ ಒಂದು ವಶವಾದವು. ನೆಕ್ಸ್ಟ್ ಇವನ ಒಂದು ಏನು ಯಾವ ದಾಳಿ ಅಂದರೆ ಇವನಿಗೆ ಏಳನೇ ಒಂದು ಏನು ದಾಳಿ ಅಂದರೆ ಇನ್ನು ಮಂಗೋಲರ ಒಂದು ದಾಳಿ ಪ್ರಾರಂಭವಾಗಿದೆ ಸಮಯದಲ್ಲಿ, ಅದು ಕ್ರಿಶಕ 1221. ಮಂಗೋಲರು ಮಧ್ಯ ಏಷ್ಯಾದ ಅನಾಗರಿಕ ಒಂದು ಜನರು. ಮಂಗೋಲರು ಇವರು ಮಂಗೋಲ್ರು ಯಾರಂದರೆ ಇವರು ಕೊಲೆ ಸುಲಿಗಿ ಲೂಟಿ ದೊರಡೆಗೆ ಹೆಸರಾಗಿದ್ದರು. ಖಡ್ಗ ಮತ್ತು ಬೆಂಕಿ ಇವರ ಒಂದು ಅಸ್ತ್ರಗಳಾಗಿದ್ದವು. ಇದರ ನಾಯಕ ಚೆಂಗೇಜ್ ಖಾನ್ ಮಂಗೋಲರ ನಾಯಕ. ಇವನು ರಾಕ್ಷಸನಂತಿದ್ದನು. ಇವರು ಇಲ್ತಮಶನ ಒಂದು ಕಾಲದಲ್ಲಿ ಭಾರತವನ್ನು ಪ್ರವೇಶಿಸಿದರು. ಚೆಂಗೇಜ್ ಖಾನನು ಇಂಥ ಒಂದು ಸಮಯದಲ್ಲಿ ಕ್ವಾರಿ ಜಾಮ್ಶಾನ ಸುಲ್ತಾನ ಜಲಾಲುದ್ದೀನ್ ಮಂಗಬರಿಯನ್ನು ಸೋಲಿಸಿ ಪಂಜಾಬಿನಲ್ಲಿ ರಕ್ಷಣೆ ಪಡೆಯುವಂತೆ ಮಾಡಿದನು. ಆಗ ಜಲಾಲನ ಇಲ್ತಮಶನಿಗೆ ಒಂದು ಸಹಾಯವನ್ನು ಕೇಳಿದನು. ಅದಕ್ಕೆ ಇಲ್ತಮಶನ್ ತಿರಸ್ಕರಿಸಿದನು. ಏಕೆಂದರೆ ಜಲಾಲನಿಗೆ ಏನಾದರೂ ಆಶ್ರಯ ಕೊಟ್ಟರೆ ನಾವು ಮಂಗೋಲರ ದಾಳಿಗೆ ದೆಹಲಿ ತುತ್ತಾಗಬಹುದು ಎಂಬ ಭಯದಿಂದ ಅವನು ಇಲ್ತಮಶನು ಜಲಾಲುದ್ದೀನ್ ಮಂಗಬರಿಗೆ ಸಹಾಯವನ್ನು ಮಾಡದೆ ತಿರಸ್ಕರಿಸಿದನು. ಇದರ ಜೊತೆಗೆ ಈ ತಿರಸ್ಕಾರದ ಜೊತೆಗೆ ಇಲ್ತಮಶನಿಗೆ ಅದೃಷ್ಟ ಎಂಬಂತೆ ಭಾರತದ ಒಂದು ಅವಗುಣ ಕೂಡ ಮಂಗೋಲರಿಗೆ ವ್ಯತಿರಿಕ್ತವಾಯಿತು. ಅಂದರೆ ಯಾವ ತರಹ ಅವಮಾನ ಇತ್ತು ಆ ಒಂದು ಸಮಯದಲ್ಲಿ ಅಂತಂದರೆ ಕ್ರಿಶಕ 1221 ತುಂಬ ಬಿಸಿಲಿನ ಒಂದು ತಾಪ. ಇದರಿಂದ ಆ ಬಿಸಿಲಿನಿಂದಾಗಿ ಚೆಂಗೇಜ್ ಖಾನ್ ಸಿಂಧು ನದಿಯನ್ನು ದಾಟದೆ ಅವರು ಹಿಂತಿರುಗಿದರು. ಇದರಿಂದ ಒಂದು ದೊಡ್ಡ ಭಯಂಕರವಾದ ಒಂದು ಭಯದಿಂದ ಇಲ್ತಮಶನ ಒಂದು ಸಾಮ್ರಾಜ್ಯ ಬದುಕಿ ಉಳಿಯಿತು. ಇಷ್ಟು ನಾವು ಇಲ್ತಮಶನ ಒಂದು ಏನು ರಾಜಕೀಯ ಒಂದು ಅಥವಾ ಮಿಲಿಟರಿ ಸಾಧನೆಗಳನ್ನು ನಾವು ನೋಡಿದ್ವಿ. ನಂತರ ನಾವು ಅವನ ಎರಡನೇ ಒಂದು ಸಾಧನೆ ಆಡಳಿತಾತ್ಮಕವಾಗಿ ಏನು ಸಾಧನೆಯನ್ನು ಮಾಡಿದ ಅಂತೇಳಿ, ಒಂದನೇದಾಗಿ ಅವನು ಸೈನ್ಯದಲ್ಲಿ ಒಂದು ಸುಧಾರಣೆಯನ್ನು ಮಾಡಿದ. ಏನು ಸುಧಾರಣೆ ಮಾಡಿದ ಅಂದರೆ ಆ ಸೈನ್ಯದ ಒಂದು ಆಡಳಿತ ದಕ್ಷತೆ ಹೆಚ್ಚಿಸಲಾದ ಸಾಮ್ರಾಜ್ಯವನ್ನು ಹಿಕ್ತಾ ಎಂಬ ಸೇನಾ ಘಟಕಗಳನ್ನಾಗಿ ವಿಭಾಗಿಸಿ
ಅವುಗಳಿಗೆ ಇಕ್ತಾದಾರರೆಂಬ ಸೇನಾಧಿಕಾರಿಗಳನ್ನು ನೇಮಿಸಿದನು. ಇದರ ಜೊತೆಗೆ ಕಾನೂನು ಮತ್ತು ಭದ್ರತೆ ಕಾಪಾಡುವುದು ಕೂಡ ಅವನ ಒಂದು ಕನಸಾಗಿತ್ತು. ಎರಡನೇ ಒಂದು ಏನು ಸಾಧನೆ, ಆಡಳಿತಾತ್ಮಕ ಸಾಧನೆ ಮಾಡಿದ ಅಂದರೆ ಒಂದು ನೂತನ ನಾಣ್ಯವನ್ನು ಅವನು ಪರಿಚಯಿಸಿದನು. ಗುಲಾಮಿ ವಂಶ ಅಂದರೆ ದೆಹಲಿ ಸುಲ್ತಾನರ ಒಂದು ಕಾಲದಲ್ಲಿ ಇಲ್ತಮಸನು ಪ್ರಥಮ ಬಾರಿಗೆ ಅರೇಬಿಕ್ ನಾಣ್ಯ ಪದ್ಧತಿಯನ್ನೇ ಆರಂಭಿಸಿದನು. ಅದು ಟಂಕ ಎಂಬ ಬೆಳ್ಳಿ ನಾಣ್ಯ ಹಾಗೂ ಜಿತಾಲ್ ಎಂಬ ತಾಮ್ರ ನಾಣ್ಯವನ್ನು ಟಂಕಿಸಿದನು. ಬೆಳ್ಳಿ ನಾಣ್ಯ 175 ಗ್ರೇನ್ ತೂಕದ ಇತ್ತು. ನೆಕ್ಸ್ಟ್ ಮೂರನೇ ಒಂದು ಏನು ಒಂದು ಸುಧಾರಣೆ ಮಾಡಿದ ಆಡಳಿತಾತ್ಮಕವಾಗಿ ಅಂದ್ರೆ ಅವನು ರಾಜಧಾನಿಯನ್ನು ಬದಲಾವಣೆ ಮಾಡಿದ. ಇವನು ಇಲ್ತಮಸನ ರಾಜಧಾನಿಯನ್ನು ಲಾಹೋರ್ನಿಂದ ದೆಹಲಿಗೆ ಒಂದು ಬದಲಾವಣೆಯನ್ನು ಮಾಡಿದನು. ನಂತರ ಇವನ ಒಂದು ನಾಲ್ಕನೇ ಒಂದು ಏನು ಆಡಳಿತಾತ್ಮಕ ಸಾಧನ ಅಂದರೆ ಒಂದು ಚಹಲ್ಗಾನ್ ಒಂದು ರಚನೆ. ಇಲ್ತಮಸನು ಸುಪ್ರಸಿದ್ಧ ಚಹಲ್ಗಾನ್ ಎಂಬ 40 ತಂಡವನ್ನು ರಚಿಸಿದನು. ಇದು ಒಂದು ತುರ್ಕಿ ನೋಬೆಲರ ಕೂಟವಾಗಿತ್ತು. ಚಹಲ್ಗಾನ್ ಅಂದರೆ ಏನಂದರೆ ಇದು ತುರ್ಕಿ ನೋಬೆಲರ ಒಂದು ಕೂಟವಾಗಿತ್ತು. ಇದು 40 ತಂಡ ಅಂತ. ಅದರಲ್ಲಿ ಇದ್ದವರು ಹೆಚ್ಚು ಗುಲಾಮರಾಗಿದ್ದರು, ಜೊತೆಗೆ ಶ್ರೀಮಂತ ಸರ್ದಾರರಾಗಿದ್ದರು, ಹೆಚ್ಚು ಸ್ಥಳೀಯರೇ ಆಗಿದ್ದರು. ಈ ಕೂಟವಾದ ಇದು ಸುಲ್ತಾನರ ಆಸ್ಥಾನದ ಇದು ಒಂದು ಅಂಗರಕ್ಷಕ ಪಡೆಯಾಗಿತ್ತು. ತುರ್ಕಿ ನೋಬೆಲರ ಆಡಳಿತದ ಉನ್ನತ ಹುದ್ದೆಗಳನ್ನು ಹಾಗೂ ಜಾಗಿರುಗಳನ್ನು ಕೂಡ ಇವರು ಪಡೆದಿದ್ದರು. ಇವರಲ್ಲಿ ಎರಡು ಭಾಗವಾಗಿತ್ತು. ಏನಂದರೆ ತುರ್ಕಿ ಮತ್ತು ತಜಿಕ್ಸ್ ಎಂದು ಎರಡು ವಿಧಗಳಿತ್ತು. ಕಾಲಕ್ರಮೇಣ ಇವರು ಬರ್ತಾ ಇವರು ಏನಾದ್ರಂದರೆ ನಿರಂಕುಶ ಒಂದು ಅಧಿಕಾರಕ್ಕೆ ಇಳಿದರು. ಇದರಿಂದ ಇಲ್ತಮಸನ ನಂತರ ಅದು ಮುಂದೆ 30 ನಂತರ ಬಲ್ಬನ ಈ ಒಂದು ಚಾಲ್ಕನಿ ಪದ್ಧತಿಯನ್ನು ವಿಸರ್ಜಿಸಿದನು. ನಂತರ ಇದು ಐದನೇ ಒಂದು ಏನು ಸಾಧನೆ ಅಂದರೆ ಸಾಹಿತ್ಯ. ಇಲ್ತಮಸನು ಸಾಹಿತ್ಯ ಪ್ರಿಯನಾಗಿದ್ದನು. ಮಿನಾಜ್ ಉಜ್ ಸಿರಜ್, ತಾಜುದ್ದೀನ್, ರೆಜಾಜ್, ರುಹಾನಿ, ಮಹಮ್ಮದ್ ಅಫೀಫ್, ಉಸ್ಮಾನಿ, ಅಸಾನ್, ನಿಜಾಮಿ, ನೂರುದ್ದೀನ್ ಅವನ ಆಸ್ಥಾನ ಕವಿಗಳಾಗಿದ್ದರು. ಉದಾಹರಣೆ ಮಿನಾಜ್ ಉಜ್ ಸಿರಜ್ ಒಂದು ತಬಕತ್ ಈ ನಸರಿ ಅನ್ನೋ ಒಂದು ಕೃತಿಯನ್ನು ಇವನ ಕಾಲದಲ್ಲಿ ಬರೆದನು. ನಂತರ ಇವನು ಆರನೇದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೂಡ ಪ್ರಾಮುಖ್ಯತೆಯನ್ನು ಕೊಟ್ಟನು. ಇಲ್ತಮಸನು ದೆಹಲಿಯ ಸುಪ್ರಸಿದ್ಧ ಕುತುಬ್ ಮಿನಾರ್ ಕಟ್ಟಡವನ್ನು ಏನು ಐಬಕನ್ನು ಆರಂಭ ಮಾಡಿ ಒಂದು ಮರಣ ಹೊಂದಿದ್ದ. ನಂತರ ಇವನು ಅದನ್ನು ಕಟ್ಟಡವನ್ನು ಸಂಪೂರ್ಣಗೊಳಿಸಿದನು ಕ್ರಿಶಕ 1232-33. ನಂತರ ಇವನು ದೆಹಲಿಯಲ್ಲಿ ಕುತುಬಿ ಮಸೀದಿ ಮತ್ತು ಅಲ್ಪೆ ಕೋಟೆಗಳನ್ನು ಕೂಡ ನಿರ್ಮಿಸಿದನು. ಇಷ್ಟೆಲ್ಲ ಒಂದು ಇಲ್ತಮಸನ ನಾವು ಸಾಧನೆಗಳನ್ನು ನೋಡಿದ್ವಿ. ನಂತರ ನಾವು ಇಲ್ತಮಸನ ಒಂದು ಅವನ ಒಂದು ಗುಣ, ಒಂದು ವ್ಯಕ್ತಿತ್ವ ಮತ್ತು ಅವನ ಒಂದು ಏನು ಒಂದು ಕೊನೆಯ ದಿನಗಳು ಅಂತಂದರೆ ಒಂದು ಇಲ್ತಮಸನದು ಕೊನೆಯ ದಿನಗಳನ್ನು ಈಗ ನೋಡೋದಾದರೆ ಇಲ್ತಮಸನ ಕ್ರಿಶಕ 1236 ಜಲಾಲುದ್ದೀನ್ ಮಂಗೋರಿಯ ಸೇನಾಪತಿ ಸೈಫುದ್ದೀನ್ ಹಸನ್ ಒಂದು ಕರ್ಲಿಪನು ಗಜ್ನಿ ಮತ್ತು ಸಿಂಧು ನದಿ ಮಧ್ಯಪ್ರದೇಶವನ್ನು ಆಕ್ರಮಿಸಿದನು. ಇಂತಹ ಸಮಯದಲ್ಲಿ ಅವನ ಆಕ್ರಮಣವನ್ನು ಇಲ್ತಮಸನು ತಡೆಯಲು ಹೋದಾಗ ಅಂದರೆ ದಂಡೆ ಎತ್ತರ ಕೈಗೊಂಡಾಗ ಈ ಸಮಯದಲ್ಲಿ ಅವನಿಗೆ ಇಲ್ತಮಸನಿಗೆ ಅಸ್ವಸ್ಥನಾಗಿ 1236 ಮರಣ ಹೊಂದಿದನು. ನೆಕ್ಸ್ಟ್ ನಾವು ಒಂದು ಅವನ ಒಂದು ವ್ಯಕ್ತಿತ್ವ ಅವನ ಒಂದು ಮಧ್ಯಕಾಲೀನ ಚರಿತ್ರೆಯಲ್ಲಿ ಒಂದು ದೆಹಲಿ ಸುಲ್ತಾನ ಕಾಲದಲ್ಲಿ ಅದರಲ್ಲಿ ಗುಲಾಮಿ ವಂಶದಲ್ಲಿ ಒಂದು ಪ್ರಸಿದ್ಧ ದೊರೆಯ ಒಂದು ಗುಣವನ್ನು ನಾವು ನೋಡುವುದಾದರೆ ಇಲ್ಲಿ ಇಲ್ತಮಸನ್ ಒಬ್ಬ ಸುಸಂಸ್ಕೃತ ಮತ್ತು ಧಾರ್ಮಿಕ ಪ್ರವೃತ್ತಿಯ ಗುಣಗಳನ್ನು ಹೊಂದಿದ್ದನು. ಈತನ ವೀರ ಯೋಧನು, ಉತ್ತಮ ಆಡಳಿತಗಾರನು, ಅನುಭವಿ ದಂಡ ನಾಯಕ ಮತ್ತು ಜೊತೆಗೆ ಉತ್ತಮ ಆಡಳಿತಗಾರನೂ ಆಗಿದ್ದ. ಈತನು ಗುಲಾಮನಾದರೂ ಕೂಡ ಸಮರ್ಥನು, ಜಾಗೃತನು, ದೂರದೃಷ್ಟಿಯುಳ್ಳವನು ಕೂಡ ಆಗಿದ್ದನು. ತನ್ನ ಸ್ವಸಾಮರ್ಥ್ಯದಿಂದಲೇ ದೆಹಲಿ ಸಿಂಹಾಸನ ಪದವಿಗೇರಿದನು. ಇಲ್ತಮಸನು ತನ್ನ ಆಸ್ಥಾನದಲ್ಲಿ ಪರ್ಷಿಯನ್ ಮಾದರಿ ಸಂಪ್ರದಾಯ ಕಾನೂನುಗಳನ್ನು ಜಾರಿಗೆ ತಂದನು. ಈತನು ಸುಸಂಸ್ಕೃತ ಮತ್ತು ಪಾಂಡಿತ್ಯವನ್ನು ಪಡೆದಿದ್ದನು. ಹಲವಾರು ವ್ಯಕ್ತಿಗಳಿಗೆ ಆಶ್ರಯ ನೀಡಿದನು. ಮಂಗೋಲರ ದಾಳಿಗಳ ಪರಿಣಾಮವಾಗಿ ಮಧ್ಯ ಏಷ್ಯಾ ಮತ್ತು ಮುಸ್ಲಿಂ ರಾಷ್ಟ್ರಗಳ ಪಂಡಿತರು ಮತ್ತು ವಿದ್ವಾಂಸರು ಭಾರತಕ್ಕೆ ಬಂದು ಈತನ ಕಾಲದಲ್ಲಿ ಆಶ್ರಯ ಪಡೆದಿದ್ದರು. ಉದಾಹರಣೆ ಯಾರವರು, ನಿಜಮುಲ್ ಉಲ್ಕು, ಮಹಮ್ಮದ್ ಜುನೈದಿ, ಮಲ್ಲಿಕ್ ಕುತುಬುದ್ದೀನ್, ಹಸನ್ ಗೋರಿ ಮತ್ತು ಪಕ್ರುಲ್ ಮಲ್ಯ ಇಸ್ಲಾಮಿ ಅಂತ ಹಲವಾರು ವಿದ್ವಾಂಸರು ಕೂಡ ಇವನ ಆಸ್ಥಾನದಲ್ಲಿ ಅಲಂಕರಿಸಿದ್ದರು. ಇಲ್ತಮಸನು ದೆಹಲಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅದನ್ನು ಸುಂದರಗೊಳಿಸಿದನು. ಹಲವಾರು ವಿದ್ವಾಂಸರು ಮಸೀದಿಗಳು, ಮದ್ರಾಸ ಕೆರೆ ಒಂದು ಕಾಲುವೆಗಳನ್ನು ನಿರ್ಮಿಸಿದನು. ಜಗತ್ಪ್ರಸಿದ್ಧ ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದನು. ಈ ರೀತಿ ಆಡಳಿತಾತ್ಮಕ ಕೇಂದ್ರವನ್ನಷ್ಟೇ ಅಲ್ಲದೆ ಸಾಂಸ್ಕೃತಿಕ ಕೇಂದ್ರವನ್ನು ಕೂಡ ದೆಹಲಿಯನ್ನು ಮಾಡಿಕೊಂಡನು.
ಈ ಕಾರಣದಿಂದ ಒಂದು ಸಮರ್ಥರಾದ ಮುಸ್ಲಿಮರು ವಿವಿಧ ಪ್ರದೇಶಗಳಿಂದ ಇಲ್ತಮಶನ ಆಸ್ಥಾನಕ್ಕೆ ಆಕರ್ಷಿತದಂತರು. ಕೊನೆಯದಾಗಿ ನಾವು ಇಲ್ತಮಶನ ಒಂದು ಉಪಸಂಹಾರ ಅಂದರೆ ಸಮಾರೋಪವನ್ನು ನೋಡೋದಾದರೆ ಕುತ್ಬುದ್ದೀನ್ ಐಬಕನ ಒಂದು ಸಮರ್ಥ ಗುಲಾಮನಾದ ಇಲ್ತಮಶನ ದೆಹಲಿ ಸುಲ್ತಾನರ ಆಳ್ಗೆ ನಿಜವಾದ ಸ್ಥಾಪಕ. ಆರಂಭದಲ್ಲಿ ಅನೇಕ ತೊಂದರೆಗಳನ್ನು ಎದುರಿಸಿದರೂ ಕೂಡ ಅವನು ಆ ಹಿಲ್ದೋಜ್ ಮತ್ತು ಕುಬೇಚರ್ ಶಕ್ತಿಯನ್ನು ಅಡಗಿಸಿದ್ದನ ಜೊತೆಗೆ ಮಂಗೋಲರ ಅಪಾಯವನ್ನು ಕೂಡ ಅಲ್ಲಿ ತನ್ನ ರಾಜತಾಂತ್ರಿಕ ನೀತಿಯಿಂದ ಅದನ್ನು ತೊಡಗಿಸಿದನು. ಇಲ್ತಮಶನ ಅನೇಕ ಹಿಂದೂ ನಾಯಕರನ್ನು ದಮನ ಮಾಡಿದನು. ದೆಹಲಿ ನಿಯಂತ್ರಣದಿಂದ ಸ್ವತಂತ್ರವಾಗಿದ್ದ ಬೆಂಗಾಲನ್ನು ತನ್ನ ಅಧೀನಕ್ಕೆ ತಂದುಕೊಟ್ಟನು. 1129ರಲ್ಲಿ ಕಾನೂನುಬದ್ಧ ಸುಲ್ತಾನಾದ ಇಲ್ತಮಶನು ಕಲೆ ಪಂಡಿತ ಪೋಷಕನು ಆಗಿದ್ದನು. ಇಲ್ತಮಶನು 1231-37 ಕುತುಬ್ ಮಿನರನ್ನು ಪೂರ್ಣಗೊಳಿಸಿದನು. ಇಲ್ತಮಶನ ಮರಣ ನಂತರ ಈ ರೀತಿಯಾಗಿ ನಾವು ಇಲ್ತಮಶನ ಒಂದು ಚರಿತ್ರೆಯನ್ನು ನೋಡುತ್ತೇವೆ.